subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ರಾಯ್ತಾ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ಬೇಸಿಗೆಯಲ್ಲಿ ತುಂಬ ಕೂಲಾಗಿ ತುಂಬ ಒಳ್ಳೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ಮಾಡಿ ಪ್ಯೂರ್ ಗೀ 1 tbsp ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮ್ ಮಾಡಿ, ಅದು ಕರೆದಿತ್ತು, ಅದಕ್ಕೆ 1 tsp ಜಿಂಜರ್ ಚಾಪ್ ಮಾಡಿಟ್ಟಿರೋದು ಹಾಕಿ ಅದು ನೋಡಿ ಇವಾಗ ಫ್ರೈ ಆಗ್ತಾ ಇದೆ. ತನ್ನಿಷ್ಟಕ್ಕೆ ಅನ್ಬೇಕಾದ್ರೆ 1 green chilli ಚಾಪ್ ಮಾಡಿರೋದು ಹಾಕಿ ಎಲ್ಲನೂ ಒಟ್ಟಿಗೆ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅರೋಮೆಟಿಕ್ ಆಗುತ್ತಂತ. ಇನ್ನೇನು ಅರೋಮೆಟಿಕ್ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಚಾಪ್ ಮಾಡಿರೋಂಥ ಪಾಲಕ್ ನೀವು ಪಾಲಕ್ ಎಲೆಗಳಿದ್ದೀರ ಅದು 3 cup ಹಾಕ್ಕೊಳ್ಳಿ. ಸಪೂರ ಚಾಪ್ ಮಾಡಿದ್ದೀನಿ. ಮತ್ತು ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಅದನ್ನು ಅದಕ್ಕೆ 1/3 cup ನೀರು ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಅದರಲ್ಲಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಅದರದ್ದು ಪರಿಮಳ ಬರುತ್ತೆ. ಈಗ ಅದನ್ನು ಮುಚ್ಚಿ ಕವರ್ ಆ್ಯಂಡ್ ಕುಕ್ ಮಾಡಿ 1-5-8 ನಿಮಿಷದ ತನಕ. ಈಗ ನೋಡಿ ಆಗಿದೆ, ಕುಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಎಷ್ಟು ಸ್ಕ್ವೀಸ್ ಆಗಿಬಿಟ್ಟು ಎಷ್ಟು ಸ್ವಲ್ಪ ಆಗಿಬಿಟ್ಟಿದೆ ಅಲ್ಲ, ನಾನು ಹೇಳಲಿಲ್ವಾ ಏನು ಇಷ್ಟೇ ಇಷ್ಟು ಆಗಿಬಿಡುತ್ತದೋ ಅಂತಂದ್ಬಿಟ್ಟು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಇದರಲ್ಲಿ. ಈಗ ನಾನು ಅಮೂಲ್ ತಾಜಾ ಇರುತ್ತಲ್ಲ ಆ ಹಾಲು 1 cup ಕರ್ಡ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಇದು ಮಾಡ್ಕೊಳ್ಳಿ, ಪಲ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡು. ನೋಡಿ ಪರ್ಫೆಕ್ಟಾಗಿ ಪಲ್ಸ್ ಆಗಿ ಬಂದಿದೆ ನೋಡಿದ್ರ. ಈಗ ಪ್ಯೂರ್ಗೆ 1 tbsp ಸಣ್ಣ ಪ್ಯಾನ್ ಎಲ್ಲ ಹಾಕ್ಬಿಟ್ಟು ಲೋ ಫ್ಲೇಮ್ ಮಾಡಿ ಅದು ಕಾಯತ್ಲ ಅದಕ್ಕೆ 1 tsp ಜೀರಿಗೆ ಹಾಕಿ ಮತ್ತು ಈ 6-8 ಗಾರ್ಲಿಕ್ ಪೌಡರ್ ಚಾಪ್ ಮಾಡಿದ್ದೀನಿ ಅದನ್ನು ಹಾಕಿ ಎರಡು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಅದು ಕರೆಕ್ಟ್ ಪರ್ಫೆಕ್ಟಾಗಿ ಫ್ರೈ ಆಗಿಬಿಡ್ತು. ಈಗ ಅದಕ್ಕೆ ಕೆಂಪು ಮೆಣಸಿನಕಾಯಿ ಬ್ಯಾಡ್ಗಿನೇ ಹಾಕಿದ್ದೀನಿ, 2 pieces ಮಾಡಿ ಹಾಕಿ, 2-3 pieces ಹಾಕಿ ಅದನ್ನು ಟ್ರೈ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಈಗ ನಾವು ಕುಕ್ ಮಾಡಿರೋ ಪಾಲಕ್ ಇದೆಯಲ್ಲ ಅದನ್ನ 1 bowl ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ. ಅದಕ್ಕೆ ನಾವು ಪಲ್ಸ್ ಮಾಡಿರೋವಂಥದ್ದು ಮೊಸರು ಹಾಕಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಹಾಕಿದ್ದೀವಿ, ಸ್ವಲ್ಪ ಕಮ್ಮಿ ಹಾಕಿದರೆ ಸಾಕು. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದನ್ನು. ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದುಬಿಡುತ್ತಲ್ವಾ. ಈಗ ಅದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಇದು ಲಂಚ್ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಕೂಲ್ ಮಾಡಿಬಿಟ್ಟು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಬಿಟ್ಟು. ನೋಡಿ ಇವಾಗ ಎಮ್ಮಿ ಇದು ರೆಡಿ ಆಯಿತು, ಪಾಲಕ್ ಪರ ಆಯ್ತಾ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.